ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸುವಿನ ಸರಿಸಾಟಿ ಇಲ್ಲದ ನಾಮದಲ್ಲಿ ಈ ಒಂದು 10ನೇ ತಾರೀಕಂದು ಈ ಒಂದು ವಿಡಿಯೋವಿನ ಮೂಲಕ ಮತ್ತೊಂದು ಆವೃತ್ತಿ ನಿಮ್ಮನ್ನು ಸಂಧಿಸುವುದರಲ್ಲಿ ಬಹಳ ಸಂತೋಷ ಪಡ್ತೇನೆ. ಈ ಮಾರ್ಚ್ ತಿಂಗಳು ನಮ್ಮ ಪ್ರತಿಯೊಬ್ಬರ ಜೀವನದಲ್ಲಿಯೂ ಒಂದು ದೊಡ್ಡ ಅದ್ಭುತ ತಿಂಗಳಾಗಿದೆ. ಪ್ರಿಯರೇ, ನೀವು ಎಷ್ಟು ದೊಡ್ಡ ಕಾರ್ಯಗಳಿಗಾಗಿ ನೀವು ವಿಶ್ವಾಸಿಸ್ತೀರೋ ಅಷ್ಟು ದೊಡ್ಡ ಕಾರ್ಯಗಳು ಬೇಗನೆ ನಿಮ್ಮ ಜೀವಿತದಲ್ಲಿ ನಡೀಲಿಕ್ಕಿದೆ. ಈ ಒಂದು ದಿನ ನಿಮ್ಮೊಂದಿಗೆ ಒಂದು ಮುಖ್ಯವಾದ ಕಾರ್ಯವನ್ನು ಹಂಚಿಕೊಳ್ಳಲು ನಾನು ಬಯಸ್ತೇನೆ. ಅದೇನೆಂದರೆ, ಅನೇಕರ ಜೀವನಗಳಲ್ಲಿ, ಕ್ರೈಸ್ತರ ಜೀವನದಲ್ಲಿ ಈ ದಿನ ಭಯ ಎನ್ನುವಂಥದ್ದು ನಮ್ಮ ಜೀವಿತವನ್ನು ಕಾಡಿಸುವಂಥದ್ದಾಗಿದೆ. ಹೌದು ಪ್ರಿಯರೇ, ಶರೀರದ ಬಲಹೀನತೆ ಕುರಿತಾದಂಥ ಒಂದು ಭಯ, ಭವಿಷ್ಯದ ಕುರಿತಾದಂಥ ಒಂದು ಭಯ, ಕೆಲಸದ ಕುರಿತಾದಂಥ ಒಂದು ಭಯ, ಮಕ್ಕಳ ಒಂದು ಭವಿಷ್ಯದ ಕುರಿತು, ಅವರ ಒಂದು ಮುಂದಿನ ಜೀವನದ ಕುರಿತಾದಂಥ ಒಂದು ಭಯ, ಮದುವೆಯ ಕುರಿತಾದಂಥ ಒಂದು ಭಯ, ದಾಂಪತ್ಯ ಜೀವನದಲ್ಲಿ ಒಂದು ಭಯ, ಈ ರೀತಿಯಾಗಿ ಎಲ್ಲ ವಿಷಯದಲ್ಲಿಯೂ ಕೂಡ ಪ್ರತಿಯೊಂದರಲ್ಲಿಯೂ ಒಂದು ಫೋನ್ ಬಂದರೆ ರಾತ್ರಿಯಲ್ಲಿ ಅದಕ್ಕೆ ಒಂದು ಭಯ, ಬಾಗಿಲು ಯಾರಾದರೂ ತಟ್ಟಿದರೆ ಒಂದು ಭಯ, ಈ ರೀತಿಯಾಗಿ ಎಲ್ಲ ವಿಷಯದಲ್ಲಿಯೂ ಭಯಪಡುವಂಥ ಒಂದು ಕಾರ್ಯವನ್ನು ಅನೇಕರ ಜೀವಿತದಲ್ಲಿ ನಾವು ನೋಡ್ತೇವೆ. ಈ ದಿನ ಆ ಭಯದ ಬಲವನ್ನು ದೇವರು ಮುರಿದು ನಿಮ್ಮ ಒಬ್ಬೊಬ್ಬರ ಒಳಗೆ ತನ್ನ ಒಂದು ಪುನರುತ್ಥಾನದ ಬಲವನ್ನು, ಧೈರ್ಯದ ಬಲವನ್ನು ದೇವರು ನಿಮ್ಮೊಳಗೆ ತುಂಬಿಸಲು ಬಯಸ್ತಾನೆ. ನಮ್ಮೊಳಗಿರುವಂಥ ಆ ಒಂದು ದೇವರ ಆತ್ಮನು ಭಯಕ್ಕೆ ನಮ್ಮನ್ನು ನಡೆಸುವುದಕ್ಕೆ ಏಡಿತನದ ಆತ್ಮವಲ್ಲ ರೀ. ನಮ್ಮೊಳಗಿರುವಂಥ ಆತ್ಮವು ಅದು ಪರಿಶುದ್ಧ ಆತ್ಮ, ದೇವರ ಸ್ವರೂಪದಲ್ಲಿರುವಂಥ, ಓ ನಮ್ಮೊಳಗೆ ದೇವರಂತೆ ಧೈರ್ಯವಾಗಿ ನಿಲ್ಲಿಸುವಂಥ ಆ ಪಿತೃ ಸ್ವೀಕಾರದ ಆತ್ಮ, ಪುತ್ರ ಸ್ವೀಕಾರದ ಆತ್ಮವಾಗಿದೆ. ಪ್ರಿಯರೇ, ನಾವು ಅಂಜುವ ಕಾರಣವೇ ಇಲ್ಲ. ಯೆಶಾಯ ಪ್ರವಾದಿಯ ಪುಸ್ತಕ 41:10 ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಭಯಪಡಬೇಡ ಯಾಕೋಬಿನ ಚಿಕ್ಕ ಉಳವೇನಿ, ಭಯಪಡಬೇಡ, ನಾನಿನ ಸಂಗಡ ಇದ್ದೇನೆ, ನಾನಿನ್ನನ್ನು ಬಲಪಡಿಸಿ ನಾನಿನ್ನನ್ನು ಉದ್ಧರಿಸ್ತೇನೆ, ನನ್ನ ನೀತಿಯ ಬಲಗೈಯಿಂದ ನಾನಿನ್ನನ್ನು ರಕ್ಷಿಸ್ತೇನೆಂಬುದಾಗಿ ದೇವರು ನಮ್ಮೊಂದಿಗೆ ಮಾತನಾಡುವಂಥವರಾಗಿದ್ದಾರೆ. ಆದರೆ ಅನೇಕ ಸಮಯದಲ್ಲಿ ನಮ್ಮ ಪರಿಸ್ಥಿತಿಗಳ ಮಧ್ಯದಲ್ಲಿ ನಿಂತು ಹೋದಾಗ ನಾವು ಭಯಪಡುವಂಥದ್ದುಂಟು. ಅನೇಕರು ಕೆಲವೊಂದು ಸಮಯದಲ್ಲಿ ಮುಂಜಾನೆ ಎದ್ದಿದ ಕೂಡಲೆಯೇ ದೇವರನ್ನು ಆರಾಧಿಸಬೇಕು, ಸ್ತುತಿಸಬೇಕೆಂಬುದಾಗಿ ಇರಬೇಕಾದಂಥ ಒಂದು ಜೀವನ, ಎದ್ದಿದ್ದ ಕೂಡಲೆಯೇ ಒಂದು ಭಯ ಆವರಿಸಿಕೊಳ್ತದೆ. ನನ್ನ ಶರೀರದಲ್ಲಿ ಏನೋ ಒಂದು ತೊಂದರೆ ಆಗಿಬಿಟ್ಟಿದೆ, ನನಗೆ ಯಾಕೋ ಎದೆ ನೋವುತ್ತಾ ಇದೆ, ಇದು ಏನಾದರೂ ಒಂದು ಹಾರ್ಟ್ ಪ್ರಾಬ್ಲಮ್ ಆಗಿರಬೇಕೆನ್ನುವಂಥ ಒಂದು ಭಯದಿಂದ ನಡುಗುವಂಥವರನ್ನು ನಾನು ಈ ದಿನ ದೇವರು ನನಗೆ ತೋರಿಸುವಂಥದ್ದನ್ನು ನಾನು ನೋಡ್ತೇನೆ. ಕೆಲವೊಂದು ಸಮಯದಲ್ಲಿ ಯಾಕೆ ನನ್ನ ಬೆನ್ನು ಇಷ್ಟು ನೋವುತ್ತಾ ಇದೆ, ಒಂದು ವೇಳೆ ನನಗೆ ಕಿಡ್ನಿ ಪ್ರಾಬ್ಲಮ್ ಆಗಿರಬಹುದಾ, ನಾನು ಕೂಡ ಓ ಮತ್ತೊಬ್ಬರಂತೆ, ನನಗೆ ಗೊತ್ತಿರುವಂಥವರಂತೆ ನಾನು ಡಯಾಲಿಸಿಸ್ ಆರಂಭಿಸಿಬಿಡ್ತಾರಾ ನನ್ನ ಜೀವಿತದಲ್ಲಿಯೂ ಎನ್ನುವಂಥ ಒಂದು ಭಯ. ಎಷ್ಟೇ ಧೈರ್ಯ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರೂ ಕೂಡ ಆ ಒಂದು ಸಮಯದಲ್ಲಿ ಬೆವತ್ತು ಹೋಗಿ ನಡುಗಿ ಹೋಗ್ತೀರಾ? ಈ ಒಂದು ದಿನ ದೇವರು ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದಾರೆ. ಪ್ರಿಯರೇ, ಈ ದಿನದಲ್ಲಿಯೂ ಕೂಡ ಪ್ರಪಂಚದಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ ಈ ಕೊರೋನಾ ವೈರಸ್ ಎಲ್ಲ ದೇಶಗಳಲ್ಲಿ ಹಬ್ಬಿಕೊಂಡು ಅದಕ್ಕೆ ಔಷಧಿ ಇಲ್ಲದೆ ಎಷ್ಟೋ ಲಕ್ಷ ಜನ ಸಾಯ್ತಾ ಇದ್ದಾರೆ ಎನ್ನುವಂಥ ಸುದ್ದಿಯು ಒಂದು ಕಡೆ, ಇನ್ನೊಂದು ಕಡೆ ಈ ಒಂದು ಸಂಶೋಧಕರು ಹೇಳ್ತಾರೆ 60% ಭೂಮಿಯಲ್ಲಿ ಜನರೇ ಇಲ್ಲದಂತೆ ಈ ಒಂದು ವ್ಯಾಧಿಯು ಪ್ರತಿ ಒಬ್ಬೊಬ್ಬರನ್ನು ಕೂಡ ಕೊಂದೇ ಬಿಡಲಿಕ್ಕಿದೆ ಎಂಬುದಾಗಿ ಭಯಪಡಿಸ್ತಾ ಇದ್ದಾರೆ. ಎಲ್ಲಿ ನೋಡಿದ್ರೂ ಒಂದು ಭಯ. ಈ ದಿನ ಜನರಲ್ಲಿ ನಿಮ್ಮಲ್ಲಿ ನಾನು ಹೇಳುವಂಥದ್ದು ಒಂದೇ ಒಂದು ಕೀರ್ತನೆ 91 ನಾವು ಓದಬೇಕಾದರೆ ದೇವರ ವಾಕ್ಯವು ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ದೇವರು ಆತನ ಮಕ್ಕಳಿಗೋಸ್ಕರ ಕೊಟ್ಟಂಥ ವಾಗ್ದಾನವು ಅದು ಅದ್ಭುತವಾದಂಥ ಒಂದು ವಾಗ್ದಾನವಾಗಿದೆ. ಆ ವಾಗ್ದಾನವನ್ನು ನಾವು ನಂಬಿದರೆಯೇ ಸಾಕು, ನಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯ ಉಂಟಾಗ್ತದೆ. ಯಾವಾಗಲೂ ದೇವರ ವಾಕ್ಯವನ್ನು ನಾವು ನಂಬುವುದಿಲ್ಲ, ದೇವರ ವಾಕ್ಯವನ್ನು ನಾವು ಓದುವುದಿಲ್ಲ, ದೇವರ ಒಂದು ಕಾರ್ಯಗಳನ್ನು ನಾವು ಕೇಳುವುದರಿಲ್ಲ. ದೇವರ ವಾಕ್ಯ ಹೇಳ್ತದೆ, ನಂಬಿಕೆ ಎಲ್ಲಿಂದ ಬರ್ತದೆ? ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆಯುವಾಗಲೇ ನಂಬಿಕೆ ಬರ್ತದೆ ಎಂಬುದಾಗಿ. ಆದರೆ ನಮ್ಮ ಸಮಸ್ಯೆಗಳನ್ನೇ ನಾವು ನೋಡುವುದರಿಂದ ಆ ಫೇತ್ ಎನ್ನುವಂಥ ಜಾಗದಲ್ಲಿ ಫಿಯರ್ ಎನ್ನುವಂಥದ್ದು ರೀಪ್ಲೇಸ್ ಆಗಿದೆ. ಪ್ರಿಯರೇ, ಈ ದಿನ ಆ ಫಿಯರ್, ಆ ಭಯವು ನಮ್ಮನ್ನು ಬಿಟ್ಟು ಹೋಗಬೇಕಂದ್ರೆ ದೇವರ ವಾಕ್ಯಕ್ಕೆ ತಿರುಗಿ ಹೋಗೋಣ. ಕೀರ್ತನೆ 91 ಬರೆಯಲ್ಪಟ್ಟಿದೆ ಏನೆಂಬುದಾಗಿ ನೋಡುವಾಗ, ನಿಶ್ಚಯವಾಗಿ ಆತನು ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರವಾದಂಥ ವ್ಯಾಧಿಗಳಿಂದ ನಿಮ್ಮನ್ನು ತಪ್ಪಿಸ್ತಾನೆಂಬುದಾಗಿ. ಹೌದು, ಈ ದಿನ ನಂಬ್ರಿ,
ನನಗೆ ಬಲಹೀನತೆ ಇದ್ರೂ ನಾನು ಸಾಯೋದಿಲ್ಲ, ಈ ವ್ಯಾಧಿಯು ನನ್ನನ್ನು ಜಯಿಸೋದಿಲ್ಲ. ದೇವರ ಆರೋಗ್ಯವು ಕ್ರೀಸ್ತನು ಶಿಲುಬೆಯಲ್ಲಿ ಆತನು ಹೊತ್ತಂಥ ಎಲ್ಲ ಬಾಸುಂಡೆಗಳಿಂದ ನನಗೆ ಸ್ವಸ್ಥತೆ ಉಂಟು, ನಾನು ಆರೋಗ್ಯವಾಗಿ ಜೀವಿಸ್ತೇನೆಂಬುದಾಗಿ ಅರಿಕೆ ಮಾಡ್ರಿ ವಿಶ್ವಾಸದಿಂದ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಈ ವಾಕ್ಯವನ್ನು ಓದಬೇಕಾದ್ರೆ ನನಗೆ ಬಹಳ ಸಂತೋಷವಾಯಿತು. ಏನೆಂದರೆ ರಾತ್ರಿಯಲ್ಲಿ ಬರುವಂಥ ಎಲ್ಲ ಭಯಂಕರಕ್ಕೂ, ಹಗಲಲ್ಲಿ ಹಾರಿ ಬರುವಂಥ ಬಾಣಕ್ಕೂ, ಕತ್ತಲೆಯಲ್ಲಿ ಸಂಚರಿಸುವಂಥ ವಿಪತ್ತಿಗೂ, ಹಾನಿಕರವಾದಂಥ ಮಧ್ಯಾಹ್ನದ ಕೇಡಿಗೂ ನೀ ಅಂಜ ಕಾರಣವಿಲ್ಲ ಎಂಬುದಾಗಿ. ನೋಡ್ರಿ, ಬೆಳಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ, ಈ ಎಲ್ಲ ಕಾಲಗಳಲ್ಲಿಯೂ ದೇವರು ನಮ್ಮನ್ನು ಕಾಪಾಡುವಂಥ ಬಲವಾದಂಥ ಖೇಡ್ಯವು ಗುರಾಣಿಯೋ ಆಗಿರುವಾಗ ನಮ್ಮ ಜೀವಿತವನ್ನು ಮುಟ್ಟುವುದಕ್ಕೆ ಯಾರಿಂದ ಸಾಧ್ಯ ಇಲ್ಲ ಪ್ರಿಯರೇ. ಆತನನ್ನು ಮಾತ್ರ ನಿರೀಕ್ಷಿಸು, ಆತನ ಮಾತ್ರ ಆತುಕೋ ದೇವ ಮಗುವೆ. ನಿನ್ನ ಜೀವಿತದಲ್ಲಿ ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವವು ನಿನ್ನ ಗೂಡಾರದ ಸಮೀಪಕ್ಕೂ ಬರುವುದಿಲ್ಲ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅದೇ ಕೀರ್ತನೆ ಭಾಗದಲ್ಲಿ ಮುಂದಿನ ವಾಕ್ಯ ಹೇಳುತ್ತದೆ, ನಿನ್ನ ಮಗ್ಗಲಲ್ಲಿ 1,000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರೂ ನಿನಗೇನು ತಟ್ಟೋದಿಲ್ಲ, ನಿನಗೇನು ತಟ್ಟೋದಿಲ್ಲ. ಪಕ್ಕದ ಮನೆಯಲ್ಲಿ ಆಗಿರುವಂಥ ಹಾರ್ಟ್ ಆಪರೇಷನ್ನ ನೋಡಿ ನೆಕ್ಸ್ಟ್ ನಿನಗೆ ಎಂಬುದಾಗಿ ಯಾಕೆ ಸೈತಾನ ನಿನ್ನೊಳಗೆ ಹೇಳುತ್ತಿರುವಂಥ ಸುಳ್ಳನ್ನು ನಂಬುತ್ತಾ ಈ ದಿನ ಭಯದಲ್ಲಿ ಇದ್ದೀರಾ? ಯಾರೋ ಒಬ್ಬರೊಂದಿಗೆ ಕುಳಿತು ಮಾತನಾಡಬೇಕಾದರೆ ಸಂಜೆಯ ಹೊತ್ತಿನಲ್ಲಿ ಅವರು ಯಾರ ಒಂದು ವ್ಯಾಧಿಗಳ ಕುರಿತಾಗಿ, ಓ ಇದ್ದಕ್ಕಿದ್ದಾಗೆ ಅವರು ಸತ್ತು ಹೋಗ್ಬಿಟ್ರು ಅಂದಿದ್ದ ಕೂಡಲೇ ಆ ಸಾವು ನಿನ್ನ ಮನೆಯಲ್ಲಿ ಸಂಭವಿಸ್ತದೆ ಎಂಬುದಾಗಿ ಯಾಕೆ ನಂಬುತ್ತಾ ಇದೆಯಾ ದೇವರ ಮಗುವೇ? ನಿನ್ನೊಳಗಿರುವಂಥ ದೇವರು ಯೋಹಾನ 11:25 ಹೇಳ್ತದೆ, ಪುನರುತ್ಥಾನವು ಜೀವವೂ ಆಗಿರುವ ದೇವರಾಗಿರೋದ್ರಿಂದ ನಿನ್ನ ಜೀವಿತದಲ್ಲಿ ನೀ ಭಯಪಡುವ ಅವಶ್ಯಕತೆಯೇ ಇಲ್ಲ. ನಿನ್ನೊಳಗಿರುವಾತನು ಈ ಲೋಕದಲ್ಲಿರುವಂಥ ಎಲ್ಲ ವ್ಯಾಧಿಗಳಿಗಿಂತಲೂ, ಎಲ್ಲ ನಿರಾಶೆಗಳಿಗಿಂತಲೂ, ಎಲ್ಲ ಸಮಸ್ಯೆಗಳಿಗಿಂತಲೂ ದೊಡ್ಡವನಾಗಿದ್ದಾನೆ ಪ್ರಿಯರೇ. ಅವನು ನನ್ನಲ್ಲಿ ಆಸಕ್ತನಾಗಿರೋದರಿಂದ ನಾನು ಅವನನ್ನು ಉದ್ಧರಿಸುವೆನು. ಅವನು ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನಿಗೆ ದೀರ್ಘಾಯುಷ್ಯದಿಂದ ನಾನು ತೃಪ್ತಿ ಪಡಿಸ್ತೇನೆ ಎಂಬುದಾಗಿ ಈ ದಿನ ನಂಬಿಕೆಯಿಂದ ಹೇಳ್ರಿ. ದೇವರೇ, ನಾನು ನಿನ್ನನ್ನು ನಂಬಿದ್ದೇನೆ, ನಿನ್ನ ನಾಮವನ್ನು ನಾನು ಅರಿತಿದ್ದೇನೆ, ನನಗೆ ಯಾವಾಗಲೂ ಕೂಡ ದೀರ್ಘಾಯುಷ್ಯದಿಂದ, ಒಳ್ಳೆ ಸಮೃದ್ಧಿಯಾದ ಆರೋಗ್ಯದಿಂದ, ನೆಮ್ಮದಿಯಿಂದ ನನ್ನನ್ನು ನಡೆಸುವಂಥ ದೇವರು ನೀನಾಗಿದ್ದೀ ಎಂಬುದಾಗಿ. ಹೌದು ಪ್ರಿಯ ದೇವ ಮಗುವೆ, ಒಂದು ವೇಳೆ ಸೈತಾನನು ಇದುವರೆಗೂ ನಿಮ್ಮ ಜೀವಿತದಲ್ಲಿ ಭಯದಿಂದ ತುಂಬಿಸಿದ್ದಿರಬಹುದು, ಆದರೆ ಈ ದಿನ ದೇವರು ನಿಮಗೆ ಹೇಳ್ತಾ ಇರುವಂಥದ್ದು, ಆ ಭಯವನ್ನು ತೊಲಗಿಸು. ನೀನು ಒಳಗಿರುವ ಆತನು, ಆತನು ಸಾವನ್ನು ಗೆದ್ದವನು. ಪ್ರಕಟಣೆ 1:10 ಕ್ರೀಸ್ತನು ಮಾತನಾಡುವಂಥ ಮಾತುಗಳು ಬಲವುಳ್ಳದ್ದು. ಅದು ಆತನು ಹೇಳುತ್ತಾನೆ ಏನೆಂಬುದಾಗಿ, ಮರಣವೇ ನಿನ್ನ ಕೊಂಡಿಯಲ್ಲಿ, ಪಾತಾಳವೇ ನಿನ್ನ ಜಯವಲ್ಲಿ. ಹೌದು, ನಿನ್ನನ್ನು ಮುಟ್ಟುವವನು ಯೇಸು ಕ್ರಿಸ್ತನ ಕಣ್ಣು ಗುಡ್ಡೆಯನ್ನು ಮುಟ್ಟಿದ ಹಾಗೆ ನಿನ್ನ ವಿರುದ್ಧವಾಗಿ ಕಲ್ಪಿಸಲ್ಪಡುವ ಯಾವ ಆಯುಧವೂ ಕೂಡ ಜಯಿಸುವುದಿಲ್ಲ. ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡುವಿರಾ? ತಂದೆಯಾದ ದೇವರ ಯೇಸುವಿನ ನಾಮದಲ್ಲಿ ನನ್ನೊಂದಿಗೆ ಪ್ರಾರ್ಥನೆ ಮಾಡುತ್ತಿರುವಂಥ ಎಲ್ಲ ನಿನ್ನ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇನೆ. ಈಗಲೇ ಎಲ್ಲ ಭಯದ ಆತ್ಮವು ಪ್ರತಿಯೊಬ್ಬೊಬ್ಬರ ಜೀವನವನ್ನು ಬಿಟ್ಟು ತೊಲಗಲಿ ಯೇಸುವಿನ ನಾಮದಲ್ಲಿ. ಅಪ್ಪ, ನೀನು ನಮಗೆ ಕೊಟ್ಟಿರುವಂಥ ಆತ್ಮ ಪುತ್ರ ಸ್ವೀಕಾರದ ಆತ್ಮವು, ನಿನ್ನಂತೆಯೇ ಅಪ್ಪ ಜೀವಿಸುವಂಥ ಒಂದು ಆತ್ಮವು, ಧೈರ್ಯದಿಂದ ತುಂಬಲ್ಪಡುವಂಥ ಆತ್ಮವನ್ನು ನೀನು ನಮಗೆ ದಯಪಾಲಿಸಿದೀಯ ಯೇಸುವಿನ ನಾಮದಲ್ಲಿ. ಈಗಲೇ ಸ್ವಾಮಿ, ತಮ್ಮ ಮಕ್ಕಳು ಎಷ್ಟು ಹೇಳಿದರೂ ಕೂಡ ಅವರು ಮಾರ್ಪಡ್ತಾ ಇಲ್ಲವಲ್ಲ, ಇವರು ಭವಿಷ್ಯ ಎಲ್ಲಿ ಹೋಗಿ ಮುಗಿತದೋ ಎಂಬುದಾಗಿ ಭಯಪಡುತ್ತಿರುವಂಥ ಹೆತ್ತವರಿಗಾಗಿ ನಾನು ಪ್ರಾರ್ಥಿಸ್ತೇನೆ ಯೇಸುವಿನ ನಾಮದಲ್ಲಿ. ನೀ ಹೇಳ್ತಾ ಇದೆಯಾ, ನಿನ್ನ ಮಕ್ಕಳು ಕರ್ತರಿಂದ ಶಿಕ್ಷಿತರಾಗಿ ಅವರ ಭವಿಷ್ಯವು ಪ್ರಜ್ವಲವಾಗಿರ್ತದೆ ಎಂಬುದಾಗಿ. ದೇವರೇ, ನೀ ತಕ್ಕ ಸಮಯದಲ್ಲಿ ಎಲ್ಲವನ್ನು ಸುಂದರವಾಗಿ ಮಾಡುವ ದೇವರಾಗಿದೆಯಾ, ಅದಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ವ್ಯಾಧಿಯೊಂದಿಗೆ ಇರುವಂಥ ಡಾಕ್ಟರ್ಗಳ ರಿಪೋರ್ಟ್ಗಳಿಂದ ಹೆದರಿ ಹೋಗಿರುವಂಥ ಪ್ರತಿಯೊಬ್ಬ ನಿನ್ನ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇನೆ. ಈಗಲೇ ನಿನ್ನ ಬಾಸುಂಡೆಗಳಿಂದ, ಗಾಯಗಳಿಂದ ಸಂಪೂರ್ಣವಾದ ಸ್ವಸ್ಥತೆ ಉಂಟಾಗಲಿ ಸ್ವಾಮಿ. ಈ ದಿನದಿಂದ ಐಗುಪ್ತದಲ್ಲಿ ಇವರು ಕಂಡಂಥ ವ್ಯಾಧಿಗಳನ್ನು ಮತ್ತೆ ಕಾಣದಂತೆ ಅಪ್ಪ ಸಂಪೂರ್ಣ ಬಿಡುಗಡೆಯನ್ನು ಉಂಟು ಮಾಡು. ಐಗುಪ್ತದಲ್ಲಿ ಇರುವವರೆಗೆ ಭಯ, ಐಗುಪ್ತದಲ್ಲಿ ಇರುವವರೆಗೆ ನೋವು, ಆದರೆ ಯಾವಾಗ ನಿನ್ನ ಮಕ್ಕಳನ್ನು ನೀ ಹೊರಗೆ ತಂದೆಯೋ ಆಗಿಂದ ಯಾವ ನೋವು ಭಯವೂ ಇಲ್ಲ ಸ್ವಾಮಿ. ಈ ಒಂದು 10 ನಿನ್ನ ಮಕ್ಕಳ ಜೀವಿತದಲ್ಲಿ ಒಂದು ಬಿಡುಗಡೆಯ ಒಂದು ದಿನವಾಗಿ ಮಾರ್ಪಡಲಿ. ಭಯದ ಆತ್ಮದ ಬದಲಾಗಿ ಕರ್ತನು ನಿನ್ನ ಒಂದು ಪರಿಶುದ್ಧ ಬಲವುಳ್ಳ ಆತ್ಮವನ್ನು ನೀ ತುಂಬಿಸಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಕೋಟ್ಯಾನುಕೋಟಿ ಸ್ತೋತ್ರ.
ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.